ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಸಮ್ಮಿಶ್ರ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ವಾಗ್ದಾಳಿ. ಕಾಂಗ್ರೆಸ್ ಹಾಗೂ JDS ವಿರುದ್ಧ BJP ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುದೇಬಿಹಾಳದಲ್ಲಿ ನಡೆದ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ವಿಧಾನ ಪರಿಷತ್ ಉಪಚುನಾವಣಾ ಸಭೆಯಲ್ಲಿ ಮಾತನಾಡುತ್ತಾ ದೇವೇಗೌಡರ ನಕಲನ್ನು ಮಾಡುತ್ತಾ ಅಣುಕಿಸಿದರು. ಮುಂದುವರೆದು ರಾಹುಲ್ ಗಾಂಧಿಯನ್ನ ಅರೆಹುಚ್ಚ ಎಂದು ವ್ಯಂಗ್ಯವಾಡಿದರು. ರಾಹುಲ್ ಗಾಂಧಿಯ ತಲೆ ಸರಿಯಿಲ್ಲ ಎಂದು ಟೀಕಿಸಿದರು. ಬಸನಗೌಡರು ಹೇಳಿದಾಗೇನೆ ಜಗತ್ತಿನ ಯಾವ ಶಕ್ತಿಯೂ ಕೂಡ ಅವರು ಪ್ರಧಾನಮಂತ್ರಿ ಆಗೋದು ತಡಿಲಕ್ಕಾಗೋದಿಲ್ಲ. ಯಾಕಂತಂದ್ರೆ ಅವರ ಅಭಿವೃದ್ಧಿಯ ಹರಿಕಾರಾಗಾರಿ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಈ ದೇಶದಲ್ಲಿ ಮಾಡಿ ಅತ್ಯಂತ 4 ವರ್ಷದಲ್ಲಿ 40 ದೇಶಗಳನ್ನು ಅಡ್ಡಾಡಿ ಭಾರತದ ಕೀರ್ತಿಯನ್ನು ಮೆರಗಕ್ಕೆ ಏರಿಸಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ತಾವೆಲ್ಲ ಕೂಡ ಸ್ನೇಹಿತರು ಹಿರಿಯರು ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಗುಳಪ್ಪಣ್ಣ ಶೆಟ್ಟಗಾರ್ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂಥೇಳಿ ಮತ್ತೊಂದು ಸಲ ತಮ್ಮೆಲ್ಲರಲ್ಲಿಯೂ ಕೂಡ ಕಳಕಳಿಯಿಂದ ಕೈ ಮುಗಿದು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ದೇವೇಗೌಡದೇನು ಕನಸು ಸಾಯಿ ಇವ್ರ ದೇಶದ ಬಗ್ಗೆ ಎಷ್ಟು ಕಳಕಳಿ ಐತೆ ನೋಡ್ರಿ. ರೇವಣ್ಣ PWD ಪವರ್ ಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು, ಮನೆಯವರೆಲ್ಲ ಕಮಿಷನ್ ಇರ್ತಾರೆ, ಎಲ್ಲರೂ ಏನಂತ್ರಿ ಮನೆ ತುಂಬ ಮೊಮ್ಮಕ್ಕಳು ಮನೆ ಮೊಮ್ಮಕ್ಕಳು ನಮ್ಮ ತಾತ ಅವಾತ ನಾವು ಮಾತು ಒಬ್ಬ ತಾತ ನಾವು ತಮ್ಮಣ್ಣ ಅವ್ರ ಮಗಳ ಕೊಟ್ಟವ ಯಾರು ಒಬ್ಬ DC ತಮ್ಮಣ್ಣ ಬೀಗ ಹನುಮಂತ್ರಿನೇ ಪುಟ್ಟರಾಜು ಹನುಮಂತ್ರಿನೇ ಎಲ್ಲ ಅವರೇ ಒಕ್ಕಲಿಗಾರೇನು ಕಂಪ್ನಿ ಅವರೇ ಆಗುವುದು ಹುಡುಗಿದು ಎಲ್ಲ ಆರಿಸಿ ಬಂದಿದ್ದಕ್ಕೆ ಸಣ್ಣ ಪುಟ್ಟ ಏನೋ ಕೊಟ್ಟು ಇವತ್ತು ನೋಡ್ರಿ ಇವತ್ತು ನಮ್ಮ ದೇಶದಲ್ಲಿ ಇವರೆಲ್ಲರೂ ಆನುವಂಶಿಕ ತಮ್ಮ ಮನೆ ತುಂಬ್ಕೋವಂಥ ರಾಜಕಾರಣಿ ಎಲ್ಲರ ಬಳಿ ಬಂದುಬಿಟ್ಟೈತೆ. ಈಗ ಎಲ್ಲರೂ ತಮ್ಮ ಮನೆಯವ್ರೇ ಆಗ್ಬೇಕು, ಹೊರಗಿನವ್ರು ಯಾರು ಬೇಡ ಬೇಡ ಅಂತಾರೆ. ಮತ್ತು ಕಾರ್ಯಕರ್ತರು ಏನು ಮಾಡೋದದ ಅಟಲ್ ಬಿಹಾರಿ ವಾಜಪೇಯಿ ಅವರು ಮನೆ ಅವ್ರದ್ದು ನಾವೆಲ್ಲ ಚಿತಾಭಸ್ಮ ಇಡೀ ದೇಶದ 100 ನದಿಗಳು ಅಂದರೆ ಒಂದು ಪಕ್ಷದ ಸಿದ್ಧಾಂತ ಹೆಂಗೆ ಇದೆ ನೋಡಿ. BJPಯಲ್ಲಿ ದೇಶಕ್ಕಾಗಿ ಅವರು ವಾಜಪೇಯಿಯವರಂತ ಶ್ರೇಷ್ಠಗೊಂಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಕೊನೆಯ ಆಸೆ ಏನು, ನಮ್ಮ ದೇವೇಗೌಡರ ಕೊನೆಯ ಆಸೆ ಏನು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ವಾಜಪೇಯಿ ಕೊನೆಯ ಆಸೆ ಏನಿತ್ತು, ನದಿ ಜೋಡಣೆ ಆಗ್ಬೇಕು. ನೋಡ್ರಿ ಎಲ್ಲರ ಬಾಯಾಗೈತೆ ನದಿ ಜೋಡಣೆ ಅನ್ನೋವಂಥದ್ದು ವಾಜಪೇಯಿ ಕೊನೆಯ ಕನಸು. ಅವರು ತಮ್ಮ ಜೀವನ ಇಡೀ ಜೀವನನ ತ್ಯಾಗ ಮಾಡಿದಂತ ನೋಡ್ರಿ ಅವ್ರ ಬಗ್ಗೆ ಇಡೀ ಎಲ್ಲ ಪಕ್ಷದವ್ರು ಗೌರವ ಕೊಡ್ಬೇಕಾದ್ರೆ ಯಾವ ರೀತಿ ಆ ಮಾಡಿದ್ರು ನದಿ ಜೋಡಣೆ ಆಗ್ಬೇಕು ಅದ್ರ ಸಲುವಾಗಿ ಅವ್ರ ಚಿತಾಭಸ್ಮ 100 ನದಿಯೊಳಗೆ ನಾವು ಭೀಮಾನಯದಲ್ಲಿ ಕೃಷ್ಣಾದಲ್ಲಿ ರಾಜ್ಯದಲ್ಲಿ ಕಾವೇರಿಯಲ್ಲಿ ಎಲ್ಲ ಕಡೆನೂ ಇವತ್ತು ನದಿ ಜೋಡಣೆ ಸಲುವಾಗಿ ಮೂಲಕ ಅವ್ರು ತಮ್ಮ ಜೀವನದ ಒಂದು ಕೊನೆಯ ಆಸೆಯನ್ನು ಈಡಿಸ್ಕೊಂಡಂತಹ ಶ್ರೇಷ್ಠ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ. ಅಂತಹ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ನಾವು ಸಹ ಚಿಂತನೆ ಮಾಡೋಣ. ಮುಂದಿನ 5 ವರ್ಷ ಮತ್ತೆ ಮೋದಿಯವರಂತವ್ರು ಬಂದರೆ ಇವಾಗ ಸಾಕಷ್ಟು ಬದಲಾವಣೆ ನೀವು ಹೇಳಕತ್ತೀರಿ. ವಿದೇಶದಲ್ಲಿ ನಮ್ಮ ದೇಶದ ಗೌರವ ಹೆಂಗಾಗಿದೆ ಇವತ್ತು ನೋಡಿ. ಅರ್ವಚ ರಾಹುಲ್ ಗಾಂಧಿ ಜರ್ಮನ್ದಾಗ ಹೋಗಿ ಏನು ಮಾತಾಡ್ತಿತ್ತು, ಅದು ಯಾವ ಯಾಕಡೆ ಮಾತಾಡ್ತಿತ್ತು, ಅದ್ರ ಹೆಂಗೆ ಹೋಗಿ ಒಮ್ಮೆ ಅಪ್ಕೊಂಡ್ಬಿಟ್ಟ ಲೋಕಸಭಾದಾಗ ಮೋದಿ ಅವ್ರು ಏನು ಉತ್ತರ ಲೆಕ್ಕ ಅದು ಏನಾರು ಐತೋ ಏನು ಸರ್ದೈತೋ ಗೊತ್ತಿಲ್ಲ ಅಂತದನ್ನು ತಗೊಂಡು ರಾಹುಲ್ ಗಾಂಧಿ ಅವರು ಏನಾರು ಅಂದ್ರೆ ಹುಷಾರು ನಮ್ಮಲ್ಲೆಲ್ಲ ಮಾತಾಡ್ತಾರೆ ಏನು ಹುಷಾರು ನಿಮ್ಮಟ್ಟು ಬುದ್ಧಿ ಇಲ್ಲ ಅವಕ್ಕೆ ಅವ್ಕಿದ್ರು ಅವ್ನು ತಲೆ ಮಕ್ಕಳು ಅಂತಿಂತ ಬುದ್ಧಿವಂತರು ಅದಾರ. ದುರ್ದೈವ ದೇಶದ್ದು ಈ ದೇಶದ ಸಲುವಾಗಿ ಮುಂದಿನ ಚುನಾವಣೆಗೆ ಇದೇನು ಅವರೇ ಹೇಳಕತ್ತಾರಲ್ಲ, ಇದೇ ದಿಕ್ಸೂಚಿ ಇದೇ ಪಕ್ಷಸೂಚಿ ಅಂತ ಏನೇನು ಅವರೇ ಹೇಳ್ತಾರೆ. ನಾವೇನು ಹೇಳೋದು ದಿಕ್ಸೂಚಿ ಪಕ್ಷಸೂಚಿ ಈ ದೇಶನಾಗ ಮೋದಿಯವರು ಬರೋರೇ ಮತ್ತು 5 ವರ್ಷ ಕೇಂದ್ರದಾಗ BJP ಸರ್ಕಾರ ಬರೋದೇ ಈ ದೇಶ ಒಳ್ಳೆಯವ್ರ ಕೈ ಕೊಡ್ಬೇಕು. ಜನರ ಮನಸ್ಸಿನಾಗ ಯಾವಾಗಲೂ ಮೋದಿಯವರು ಅದ ನಾವೇನು ಹೇಳಿದ್ರು ಅಟ್ಟೆ ಬಿಟ್ಟರು ಅಟ್ಟೆ ಅಷ್ಟು ಜನರ ಮನಸ್ಸಿನಾಗ ಇರುವಂಥ ದಿಕ್ಕಿನಲ್ಲಿ ಈ ಸ್ಥಳೀಯ ಸಂಸ್ಥೆಯಲ್ಲಿ ಗುಳಪ್ಪಣ್ಣವ್ರಿಗೆ ಇಲ್ಲಿ ಚುನಾವಣೆ ಮತದಾನ ಭಾಳ ಒಂದು ರೀತಿ ಬೇರೆ ಇರ್ತದೆ. ಇಲ್ಲೇನು ಹೆಬ್ಬಟ್ಟು ಒತ್ತುವುದಿಲ್ಲ, ರೈಟ್ ಹಾಕೋದಿಲ್ಲ, ಕಾಟ್ ಹಾಕೋದಿಲ್ಲ,
ಅವರೇ ಪೆನ್ ಕೊಡ್ತಾರೆ ಬೂತ್ನಾಗ. ಇವತ್ತೇನು ಹುಬ್ಳಿ ವಲಯದಾಗ ಮಾಡ್ಯಾರ, ಅಲ್ಲಿ ಒಂದದ ಗಿಟ್ ಬರೀದಿರ್ತದ. ದಯವಿಟ್ಟು ಅನೇಕ ಅಶಿಕ್ಷಿತರ ಅನೇಕ ಸದಸ್ಯರದಾರ, ನೀವು ಅವ್ರಿಗೆಲ್ಲಾರ ಹೇಳಿಕೊಡ್ಬೇಕು. ಇದು ಹೋಗಿ ಅಲ್ಲಿ ಅಲ್ಲೇ ಪೆನ್ ಇರ್ತದ, ಆ ಪೆನ್ನಿಂದ ಮುಂದತ್ ಬರಿಬೇಕು. ನಮ್ಮ ಪೆನ್ ಉಪಯೋಗ ಮಾಡಿದ್ರು ರಿಜೆಕ್ಟ್ ಆಗ್ತದೆ. ಎಟ್ಟು ನಾ ಮೊನ್ನೆ ಸಲಹೆ ಸೋಡ್ಸಿದ ನೋಡಿದೆ, ಒಬ್ರು ಹೆಬ್ಬಟ್ಟು ಓದ್ತಿದ್ರು, ಒಬ್ರು ರೈಟ್ ಹಾಕಿದ್ರು, ಒಬ್ರು ಖಾಟ್ ಹಾಕಿದ್ರು, ಅಲ್ಲಿಂದ ಒಬ್ರು ಏನ್ ಮಾಡಿದ್ರು, ಒಂದೇ ಓಟ್ ಹಾಕ್ಲಾರ್ದು ಎರಡು ನಂಬರ್ ಒಂದೇ ಬರ್ತಿದ್ರು, ಎರಡು ನಂಬರ್ ಒಂದೇ ಬರ್ದ್ರು ಅದು ರಿಜೆಕ್ಟ್ ಆಗ್ತದೆ. ನೀವು ಒಂದು ಆಯ್ತು ಅಲ್ಲಿಂದ ಎರಡು ಹಾಕ್ಬೇಕು, ಒಂದಂತ ಕಂಪಲ್ಸರಿ ಹಾಕ್ಬೇಕು. ಅದು ಗುಳಪ್ಪನವ್ರದ್ದು ಒಂದೇ ನಂಬರ್ ಐತೆ, ಅಲ್ಲಿ ಒಂದು ಹಾಕಿ ಬಿಡೋದು ಮುಗಿದೋಯ್ತು. ಕೆಲವೊಂದು ಮಂದಿ ಏನೂ ಹಾಕ್ಲಾರ್ದೆ ಹಂಗೆ ಹೋಗಿದ್ರು. ನಾ ಹಿಂಗ್ಯಾಕಾಗಿ ಇರ್ತ ಹಿಂಗ್ಯಾಕಾಗಿ ಇರ್ತ ಒಬ್ರು ಕೇಳ್ದೆ, ಇಲ್ರಿ ಎರಡು ಕಡೆ ಏನೂ ಬಂದಿಲ್ಲ ಅವ್ರಿಗೆ, ಅದಕ್ಕೇನು ಇಬ್ರು ದುಷ್ಟ ಅದಾರ ಬೇಡ ಅದಕ್ಕೆ ಹಂಗೆ ಯಾರು ಮಾಡಬೇಡ್ರಿ, ಮಾಡಿಸ್ಬೇಡ್ರಿ. ದಯವಿಟ್ಟು ತಮ್ಮ ಅಮೂಲ್ಯವಾದಂಥ ಮತವನ್ನು ಒಂದು ಅಂಕಿಯನ್ನು ಒಂದು ನಂಬರ್ ಮುಂದೆ ಬರೆಯೋದ್ರ ಮೂಲಕ ಗುಳಪ್ಪಣ್ಣನ ಆರಿಸಿ ತಂದು ಇಡೀ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಸನ್ಮಾನಿ ಯಡಿಯೂರಪ್ಪನವರಿಗೆ ತಾವು ಇದೊಂದು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ನಾನು ಎರಡು ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.